ಶ್ರೀ ಗುರುಭ್ಯೋ ನಮಃ. ಇದು ಏನು ಪುರೋಹಿತರು ಇಲ್ಲಿ ಬಂದು ಎಜುಕೇಷನ್ ಏನು ತೊಗೊಳ್ತಾ ಇದ್ದಾರೆ, ಏನು ಅವಶ್ಯಕತೆ ಇದೆ ಅಂತ ಕೇಳ್ತಾರೆ. ಸೊ ಎಲ್ಲರಿಗೂ ಎಲ್ಲ ಎಜುಕೇಷನ್ ಅವಶ್ಯಕತೆ ಇರುತ್ತೆ. ಸೊ ಒಬ್ಬ ವ್ಯಕ್ತಿ ಒಬ್ಬ ಸ್ಯಾಕ್ರಿಫೈಸ್ ಮಾಡ್ದ ಅಥವಾ ಅವನೇನಾದ್ರು ಇದಕ್ಕೆ ಡೆಡಿಕೇಶನ್ ಆಗಿ ಎಲ್ಲರಿಗೂ ಕೊಡಲಿಕ್ಕಾಗಿ ನಿಂತ್ಕೊಂಡ ಅಂತಂದರೆ ಅದಕ್ಕೆ ಸಾಕ್ಷಿ ಹೇಗಿದೆ ಅಂತಂದರೆ ಇವತ್ತು ಶರತ್ ಸರ್ ಇದ್ದಾರೆ. ಸೊ ಅದೇ ಥರ ಈ ಪಂಚಶೈಲಿ ಉಟ್ಕೊಂಡು ಈ ಪುರೋಹಿತರಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಒಂದು ಈ ಥರ ನಮಗೆ ನಾಳೆ ಅವರಲ್ಲೂ ಎಲ್ಲ ಬೆಳೆಸಬೇಕು, ಇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ಈ ರೀತಿಯಾಗಿ ಟ್ರೈನಿಂಗ್ಗಳನ್ನು ನಾನು ಅಟೆಂಡ್ ಮಾಡಿ ಸೊ ಇವೇನು ಏನು ಟ್ರೈನಿಂಗ್ಗಳನ್ನ ಅಟೆಂಡ್ ಮಾಡಿದ್ರಿಂದ ಏನು ಜ್ಞಾನ ಸಂಪಾದನೆ ಮಾಡಿರ್ತೀವಿ, ಆ ಜ್ಞಾನ ಸಂಪಾದನೆಯನ್ನು ನನ್ನ ಥರದ ಯಾರು ಲೈಫ್ಲಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅದನ್ನು ಹಂಚಬೇಕು ಅನ್ನೋದು ವಿಷಯ ನಾನು ಅಂದ್ಕೊಂಡು ಇಲ್ಲಿ ಇವತ್ತು ಬಂದಿದ್ದೆ. ಸೊ ಅದು ಚರವತ್ತ ಚರಣಮ್ಮ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು 3-4 ವರ್ಷದ ಹಿಂದೆ ಶರತ್ ಸರ್ದ ಏನು ಟ್ರೈನಿಂಗ್ ಬಂದಿದ್ದೆ. ಟ್ರೈನಿಂಗ್ ಬಂದಾಗ ಈ ವಿಷಯ ಹೇಳಿದರು. ಸೊ ಆ ವಿಷಯ ಹೇಳಿದರು ಅಂತಂದರೆ ಅದು ಹೇಳಿದ್ದು ಮರ್ತೋಗ್ಬಿಟ್ಟಿತ್ತು. ಸೊ ಆದರೆ ಇವತ್ತು ಏನಾಯಿತು ಅಂದರೆ ಮನನ ಆಯಿತು. ಸೊ ಅದು ವಿಷಯ ತಿಳ್ಕೊಳ್ಳೋದು ಬೇರೆ, ಅದನ್ನು ಈಗ ಸ್ಕೂಲ್ಗಳಲ್ಲೆಲ್ಲ ಓದ್ತಾ ಇರಬೇಕಾದ್ರೆ ಸೊ ನಾವು ಯಾವುದಾದ್ರೂ ಒಂದು ಸಿನಿಮಾ ನೋಡಿದ್ದು ಇದು ನೋಡಿದ್ದು ನನಗೆ ನೆನಪಿರ್ತದೆ, ಅವ್ರ ಟೀಚರ್ಸ್ಗಳು ನೆನಪಿರ್ತದೆ, ಅದ್ರ ಭಾವ ಚಿತ್ರಗಳು ನೆನಪಿರ್ತದೆ, ಆದರೆ ನಮಗೆ ಓದಿದ್ದ ಪಾಠ ಕೆಲವೊಂದು ನೆನಪಿರೋದಿಲ್ಲ ಆ ರೀತಿಯಾಗಿ. ಸೊ ಮತ್ತು ರಿವಿಷನ್ ಯಾವ್ದು ಮಾಡಿರ್ತೀವಲ್ಲ ಅದನ್ನು ಯಾವತ್ತೂ ನೆನಪಿರ್ತದೆ ನಮಗೆ. ಸೊ ಆ ಥರ ಇವತ್ತು ರಿವಿಷನ್ ಕ್ಲಾಸ್ ಥರ ಆಯಿತು ನನಗೆ ಈ ಥರ ತುಂಬ. ಮತ್ತು ಮೇಲಿಂದ ಮೇಲೆ ಇದೇ ಥರ ಫುಲ್ ಎಜುಕೇಷನ್ ಅನ್ನೋದೇನು ಶರತ್ ಸರ್ ಕಾನ್ಸೆಪ್ಟ್ ಇದೆ, ಆ ಫುಲ್ ಎಜುಕೇಷನಲ್ಲಿ ನಾನು ಒಬ್ಬ ಪಾರ್ಟಿಸಿಪೇಟ್ ಆಗಿ ಇರಬೇಕು ಅನ್ನೋದು ಒಂದು ವಿಷಯ ಇದೆ. ಸೊ ಯಾವ ರೀತಿಯಾಗಿ ನ್ಯಾಚುರಲ್ಲಾಗಿ ಮಾತಾಡ್ತಾರೆ ಶರತ್ ಸರ್, ಹೀಗಾಗಿ ಸೊ ಈಗ ಹತ್ತಿರ ಯಾವಾಗ ಆಗ್ತಾರೆ ಅಂತಂದರೆ ಸೊ ಈಗ ನಮ್ಮಲ್ಲಿ ನಮ್ಮ ಥರದಲ್ಲಿ ಅವರು ಮಾತಾಡಿದಾಗ ನಮ್ಮವರು ಅಂತ ಆಗ್ತಾರೆ, ಅಥವಾ ನಮ್ಮವ್ರ ಗುರುಗಳು ಅಂತಂದರೆ ಈಗ ಎಲ್ಲರಿಗೂ ಈಗ ದಡ್ಡ ವಿದ್ಯಾರ್ಥಿನ ಏನೋ ಜಾಣ ವಿದ್ಯಾರ್ಥಿ ಮಾಡೋದು ಗುರುವಿನ ಮಹತ್ವ ಗೊತ್ತಾಗ್ತದೆ, ಹೊರತು ಒಳ್ಳೆ ವಿದ್ಯಾರ್ಥಿನ ಫಸ್ಟ್ ರ್ಯಾಂಕ್ ಬರೋದು ದೊಡ್ಡದಲ್ಲ. ಯಾವತ್ತು ಲಾಸ್ಟ್ ಬೆಂಚ್ ವಿದ್ಯಾರ್ಥಿನ ಫಸ್ಟ್ ರ್ಯಾಂಕ್ ಬರೋ ಥರ ಮಾಡ್ತಾರಲ್ಲ ಅವರು ಏನೋ ಗುರುಗಳು ಅಂತ ಅನ್ಸ್ಕೊಳ್ತಾರೆ. ಹೀಗಾಗಿ ಆ ಶರತ್ ಸರ್ ನಮ್ಮಲ್ಲಿ ನಮ್ಮ ಭಾಷೆಯಿಂದ ಮಾತನಾಡಿ ಏನೋ ಎಲ್ಲ ಹೇಳ್ತಾರೆ, ಹೀಗಾಗಿ ಅವ್ರದ್ದು ಬಗ್ಗೆ ವಿಶೇಷ ಏನೋ ಗೌರವನೂ ಇದೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ನಾನು ಎಲ್ಲ ಅವ್ರು ಏನೇ ಸಣ್ಣ ಕಾರ್ಯಕ್ರಮ ಮಾಡಲಿ ದೊಡ್ಡ ಕಾರ್ಯಕ್ರಮ ಮಾಡಲಿ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಒಂದು ಅಂಗವಾಗಿರ್ತೀನಿ ಅಂತ ಹೇಳ್ತಾ ನನ್ನ ಫೀಡ್ಬ್ಯಾಕನ್ನು ಕೊಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ, 3 ಪುಸ್ತಕ ಸೇರಿ ತುಂಬ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್ GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ಟರೆ ಮತ್ತೇನು ತಗೊಂತಾ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸ್ಬೋದು. ಸೊ ತುಂಬ ಜನ ಪುಸ್ತಕ ತಗೊಂಡಿದ್ದಾರೆ, ತುಂಬ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ, ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದು, ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 9739313139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು, ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್, ಮತ್ತೇನಾದ್ರೂ ಇದ್ರೆ ನನ್ನ ಪರ್ಸನಲ್ ಟೆಚರ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.